ಮಾತನಾಡ್ತಾ ಇದ್ವಿ ಪ್ರೇತ ಬಾಧೆ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಸಾಕಷ್ಟು ಜನ ಈ ಪ್ರೇತ ಬಾಧೆ ಸಮಸ್ಯೆಗೆ ಒಳಪಟ್ಟವರ ಭಾವನೆ ಬೇರೆ ರೀತಿ ಯಾಕಂತ ಹೇಳಿದ್ರೆ ಗಮನಿಸಬಹುದು ಯಾವಾಗ್ಲೂ ಆ ವ್ಯಕ್ತಿಗೆ ನಾನು ಯಾಕೆ ಬದುಕಿರ್ಬೇಕು ನಾನು ಸತ್ತೋಗ್ಬಿಡ್ಬೇಕು ಆ ಆತರ ಭಾವನೆಗಳು ಜಾಸ್ತಿ ಬರ್ತಾ ಇರುತ್ತೆ ಸುಮ್ನೆ ಚಿಕ್ಕ ವಿಚಾರ ಮನೇಲಿ ಏನೇ ಆಗ್ಲಿ ಅಥವಾ ಯಾರೋ ಏನೋ ಅಂತ ಹೇಳಿದ್ರು ಏನಕ್ಕಪ್ಪ ಬದುಕಿರ್ಬೇಕು ಅನ್ನೋಂಥದ್ದು ಯಾವಾಗ್ಲೂ ಸಹ ನಾನು ಸಾಯ್ಬೇಕು ಸಾಯ್ಬೇಕು ಅನ್ನುವಂಥದ್ದು ಜೀವನದ ಮೇಲೆ ವಿರಕ್ತಿ ಹೋಗ್ಬಿಡುತ್ತೆ ಯಾವಾಗಲೂ ಸಹ ನೆಗೆಟಿವ್ ಸಿಂಪ್ಟಮ್ಸ್ ರೀತಿಯಲ್ಲಿ ಆಲೋಚನೆಯನ್ನು ಮಾಡುವಂಥದ್ದು ಇರುತ್ತೆ ಈ ರೀತಿ ಭಾಳ ಜನಕ್ಕೆ ಅನುಭವ ಆಗ್ತಾ ಇರುತ್ತೆ ಕೆಲವೊಂದು ನೆಗೆಟಿವ್ ಎನರ್ಜಿ ಇದ್ದಾಗ ಏನು ಬದುಕಿ ಏನು ಸಾಧನೆ ಮಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಏನೋ ಸಾಲ ಮಾಡ್ಕೊಬಿಟ್ಟಿದ್ದಾರೆ ಅಥವಾ ಇನ್ನೇನೋ ಸಮಸ್ಯೆ ಇದೆ ಅನ್ನುವಂಥದ್ದು ಇರೋದಿಲ್ಲ ಆದರೆ ಅವರ ಮನಸ್ಸಿಗೆ ಭಾವನೆಗೆ ಬರ್ತಾ ಇರುವಂಥ ವಿಚಾರ ನೆಗೆಟಿವ್ ಎನರ್ಜಿ ಬಂದಾಗ ಏನಕ್ಕೆ ಬದುಕಿರಬೇಕು ಅಯ್ಯೋ ಬಿಡು ಏನೋ ಜೀವನ ಏನಾನು ಇರೋದು ಏನಕ್ಕೆ ಅನ್ನುವಂಥದ್ದೇ ಭಾವನೆ ಬರುತ್ತೆ ಯಾವಾಗೋ ಬಾವಿ ಹತ್ರ ಹೋಗುವಂಥದ್ದು ಅಥವಾ ಯಾವುದೋ ರೈಲ್ವೆ ಹತ್ರ ಅಣೆಗಳ ಹತ್ರ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು ನೆಗೆಟಿವ್ ಥಿಂಕಿಂಗೇ ಹೋಗುವಂಥದ್ದು ಸುಮ್ಮನೆ ಅಗ್ಗ ಇಟ್ಕೊಂಡಿರುವಂಥದ್ದು ಇದನ್ನೇ ಯೋಚನೆ ಆಲೋಚನೆ ಇಲ್ಲೇ ನೆಗೆಟಿವ್ ಆಗಿಯೇ ಆಲೋಚನೆ ಇರುವಂಥವ್ರಿಗೂ ಮಾಡ್ತಾ ಇರ್ತಾರೆ ಇದು ಸಹ ಜಾಸ್ತಿ ಆದಾಗ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ನೆಗೆಟಿವ್ ಸಿಂಪ್ಟಮ್ಸ್ ಬಂದಾಗ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಅಂದರೆ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಇನ್ನು ಕೆಲವರಿಗೆ ಈ ರೀತಿ ಭಾವನೆ ಇರೋದಿಲ್ಲ ಸುಮ್ಮನೆ ಏನೋ ಇಸಗ್ದಂಗೆ ಎಲ್ಲೋ ಮಲ್ಕೊಂಡಿದ್ದಾಗ ಕತ್ತಿ ಇಸ್ಗದಂಗೆ ಆಗೋದು ಮೈ ಮೇಲೆ ಭಾರ ಆದಂಗೆ ಆಗುವಂಥದ್ದು ಈ ರೀತಿ ಅನುಭವ ಆಗುವಂಥದ್ದು ಕೆಲವೊಂದು ಇರುತ್ತೆ ಕೆಲವರಿಗೆ ನಾನು ಹಿಂದೆ ಮಾತನಾಡುವಾಗ ಇದೇ ನೆಗೆಟಿವ್ ಸಿಂಪ್ಟಮ್ಸ್ ಬಗ್ಗೆ ಮಾತನಾಡುವಾಗೂ ನಿಮ್ಗೊಂದು ಮಾತು ಹೇಳಿದೆ ಯಾರು ನಂಬಲ್ವ ಅಂಥವರೆಗೂ ಈ ಅಮಾವಾಸ್ಯೆ ಅಥವಾ ಪೌರ್ಣಮಿ ಹಿಂದಿನ ದಿವಸ ಕೆಲವೊಂದು ಅನುಭವ ಬರಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಯಾರಿಗೂ ಬರೋದು ಬೇಡ ನಾನು ಹೇಳ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಕೆಲವೊಂದು ನಂಬಿಕೆ ಇಲ್ಲದಿರೋಂಥವ್ರಿಗೆ ಈ ನದಿ ಆಗ್ಬಹುದು ಈ ಅಸ್ತಿಗಳು ಬಿಡ್ತಾರೆ ನೋಡಿ ಅಲ್ಲಾಗ್ಬೋದು ಅಥವಾ ಸಮುದ್ರದ ಹತ್ತಿರ ಆಗ್ಬೋದು ಸುಮ್ಮನೆ ಒಂದು ಐದು ನಿಮಿಷ ಅಲ್ಲಿ ಒಂದು ರೆಸ್ಟ್ ಆ ನಿಮಗೆ ಅನುಭವ ಆಗ್ತದೆ ಏನೋ ತೂಕ ಆದಂಥದ್ದು ಇಡುಕುಂಡಂಗ ಆಗುವಂಥದ್ದು ಈ ರೀತಿ ಭಾಸವಾಗುವಂಥದ್ದು ಇರುತ್ತೆ ಬಹಳ ಜನಕ್ಕೆ ಈ ರೀತಿ ಕರೆಕ್ಟ್ ಗುರುಗಳೇ ನೀವು ಹೇಳೋದು ಈ ಥರ ಆಗ್ತಾ ಇರುತ್ತೆ ಏನು ಮಾಡೋದು ಅಂತ ಬರ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ ನೆಗೆಟಿವ್ ಸಿಮ್ಟಮ್ಸ್ ಅಂತ ಬಂದಾಗ ಸಮಸ್ಯೆ ಮೊದಲಿಗೆ ಬರುವಂಥದ್ದು ಅಂತ ಹೇಳಿದ್ರೆ ನೆಗೆಟಿವ್ ಆಲೋಚನೆ ಬರುತ್ತೆ ನಂತರ ಆರೋಗ್ಯದ ಮೇಲೆ ತೊಂದರೆ ಬರ್ತಾ ಇರುತ್ತೆ ಆಮೇಲೆ ಬೇರೆಯವರಿಗೆ ತೊಂದರೆ ಆಗುತ್ತೆ ಈ ವ್ಯಕ್ತಿಯಿಂದ ಅಂದರೆ ಈಗ ಮನೆಯಲ್ಲಿ ಸುಮ್ಮನೆ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ರೆ ಮನೆಯಲ್ಲಿರೋರಿಗೆಲ್ಲ ಬೇಸರ ಇದ್ದಿದ್ದು ಸಮಸ್ಯೆಗಳು ಮಾಡ್ಕೊಳ್ಳೋ ಇರುತ್ತೆ ಹಾಗಾಗಿ ಮೊದಲಿಗೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಮತ್ತೆ ಯಾವುದೋ ಒಂದು ಕೆಲವೊಂದು ವ್ಯಕ್ತಿಗಳ ಈ ಕನಸುಗಳು ಜಾಸ್ತಿ ಬರ್ತಾ ಇರುತ್ತೆ ಯಾವುದೋ ಲೋಕಕ್ಕೆ ಹೋದಂಗೆ ಮತ್ತೆ ಏನೋ ಬೆಳಗ್ಗೆ ಎದ್ದೊಳಕ್ಕೆ ಆಗೋದಿಲ್ಲ ಬಹಳಷ್ಟು ಆಯಸ್ಸು ಆಗ್ಬಿಟ್ಟಿರುತ್ತೆ ಕೆಲಸ ಮಾಡೋಣ ಅನ್ನುವಂಥದ್ದು ಆಗೋದಿಲ್ಲ ಇದು ಕೆಲವು ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಕಾಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನಾನು ಕೆಲವೊಂದು ಈ ನೆಗೆಟಿವ್ ಎನರ್ಜಿ ಬಗ್ಗೆ ಈ ಪ್ರೇತಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತಾ ಇರ್ತೀನಿ ಅತರಣವೇ ಸ್ವಲ್ಪ ಬಹಳಷ್ಟು ನಾನು ಇಂಟ್ರೆಸ್ಟ್ ತಗೊಂಡು ಕೆಲವೊಂದು ಅಧ್ಯಯನ ಮಾಡ್ತಾ ಇರ್ತೀನಿ ಅದರಲ್ಲಿ ನೋಡಿ ಬಹಳ ಕೆಲವೊಂದು ಬೇಸಿಕ್ ಇವೆಲ್ಲ ಇದು ಪ್ರಾರಂಭದ ವಿಚಾರಗಳು ನಾವು ನಾನು ಹೇಳ್ತಾ ಇರೋದು ಇನ್ನು ಅದು ಮೂಲ ಹೋದರೆ ಅದರ ಪ್ರಯೋಗಗಳು ಅಥವಾ ಅದರ ಓಡಿಸುವಂಥ ನೆಗೆಟಿವ್ ಎನರ್ಜಿ ಅದ್ರ ಬಗ್ಗೆ ನಾವು ನೋಡಬಹುದು ನೀವು ಪ್ರಾರಂಭದಲ್ಲೇ ನೋಡಿ ಈ ಅಮಾವಾಸ್ಯೆ ಅಥವಾ ಹಿಂದಿನ ದಿವಸ ಈ ಅಪಘಾತಗಳು ಜಾಸ್ತಿ ಆಗ್ತಾ ಇರುತ್ತೆ ನೀವು ನೋಡ್ಬೋದು ಹೈವೇಗಳಲ್ಲಿ ಆ ಚಿಕ್ಕ ಪುಟ್ಟ ಅಪಘಾತಗಳೆಲ್ಲ ಭಾರಿ ದುರಂತ ರೀತಿಯಲ್ಲಿ ಆಗುವಂಥದ್ದು ಮತ್ತು ಡಿಸೆಂಬರ್ ಬಂತು ಅಂದರೆ ಪ್ರಳಯದ ಭೀತಿ ಯಾಕಂದರೆ ಡಿಸೆಂಬರ್ ಅಂತ ಹೇಳಿದ್ರೆ ಕೊನೆಯ ವರ್ಷದ ಕೊನೆಯ ಅಂತ ಸೊ ಅಲ್ಲಿ ಸೂರ್ಯನ ಒಂದು ಪ್ರಭಾವ ಕಡಿಮೆ ಆಗುತ್ತೆ ಸೂರ್ಯ ಯಾವಾಗಲೂ ಮಂಜು ಜಾಸ್ತಿ ಬೀಳುತ್ತೆ ಸೂರ್ಯನ ಒಂದು ಕಿರಣಗಳ ಪ್ರಭಾವ ಈ ಒಂದು ಭಾರತದ ಮೇಲೆ ಪ್ರಪಂಚದ ಮೇಲೆ ಬೀಳುವಂಥದ್ದು ಕಡಿಮೆ ಆಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಯಾವಾಗ ಸೂರ್ಯನ ಬೆಳಕು ಕಡಿಮೆ ಆಗುತ್ತೆ ನೆಗೆಟಿವ್ ಸಿಂಪ್ಟಮ್ ಜಾಸ್ತಿ ಆಗುವಂಥದ್ದು ಇರುತ್ತೆ ಈ ಅಮಾವಾಸ್ಯ ಟೈಮ್ ಹಿಂದೇನೆ ಸ್ವಲ್ಪ ಅಪಘಾತಗಳಾಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಬರುವಂಥದ್ದು ಇರುತ್ತೆ ಸೊ ಇದು ಸಹ ನೆಗೆಟಿವ್ ಪ್ರೇತಾತ್ಮಗಳ ನೆಗೆಟಿವ್ ಎನರ್ಜಿನೇ ಜಾಸ್ತಿ ಅಂತಲೇ ಹೇಳ್ಬೋದು ಮತ್ತು ಒಂದೇ ಜಾಗದಲ್ಲಿ ಯಾವುದೋ ಒಂದು ವ್ಯಕ್ತಿ ಅಪಘಾತ ಆಗಿರುವಂಥ ಜಾಗ ಏನಿರುತ್ತೆ ಅದೇ ಜಾಗದಲ್ಲಿ ಪದೇ ಪದೇ ಅಪಘಾತ ಆಗ್ತಾ ಇರುತ್ತೆ ನೀವು ನೋಡಬಹುದು ರಸ್ತೆ ಬದಿಯಲ್ಲಿ ಕಾರಣ ಇದು ಪ್ರೇತಾತ್ಮಗಳ ನೆಗೆಟಿವ್ ಎನರ್ಜಿನೇ ಕಾರಣ ಅಂತ ಹೇಳಬಹುದು ಗುರುಜಿ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಬಾಣಸವಾಡಿಯಿಂದ ಕರೆ ಮಾಡಿದರೆ ವಾಸಂತಿ ಅಮ್ಮ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕು ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ ಅವ್ರ ಹೆಸರು ತಿಳ್ಸಿಮಾ

ಮಗಳಿಗ ಮತ್ತೆ ಆಗಿದೆ ಲೆಕ್ಚರರ್ ಆಗಿದ್ದಾರೆ ಅವರು ಒಂದ್ ಸೈಟ್ ನೋಡಿದ್ದಾರೆ ಗುರುಜಿ ಅದ್ರ ಬಗ್ಗೆ ಕೇಳೋಣ ಅಂತ ಗುರುಜಿ ಯಾವ ರಸ್ತೆ ಬರುತ್ತಮ್ಮ ಅದು ಅದು ಗುರುಗಳೇ ಅದು ಅಡಿ ಇದೆ ಉತ್ತರಕ್ಕೆ ರಸ್ತೆ ಇದೆ ದಕ್ಷಿಣಕ್ಕೆ ಹಿಂದಿನ ರಸ್ತೆಯ ಡೆಡ್ ಎಂಡ್ ಇದೆ ಅಂತ ಅಂತ ಕೇಳೋಣ ತಗೋಬಹುದ ಅದೇ ಡೆಡ್ ಎಂಡ್ ಏನಾದ್ರು ಉತ್ತರಕ್ಕಿದ್ದಿದ್ರೆ ಬೇಡ ಅಂತ ಹೇಳ್ತಾರೆ ಉತ್ತರ ಬಂದು ಆರ್ಥಿಕ ಸ್ಥಗಿತ ಮಾಡುತ್ತೆ ಯಾವಾಗೂ ಉತ್ತರ ಬೆಳಿಬೇಕು ಅಂತ ಹೇಳುತ್ತೆ ಮತ್ತೆ ರೋಡು ಹೋಗ್ಬೇಕು ಎಲ್ಲಿ ರೋಡ್ ಅಲ್ಲೇ ಸ್ಟಾಪ್ ಆಯ್ತು ನಿಮ್ ಮನೆ ಎಂಡ್ ಆಯ್ತು ಅಂತ ಹೇಳಿದ್ರೆ ಅಭಿವೃದ್ಧಿ ಇರಲ್ಲ ದಕ್ಷಿಣ ಎಂಡಾದರೆ ಏನು ಅಷ್ಟು ಸಮಸ್ಯೆ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ತೆ ಇಲ್ಲ ಮತ್ತೆ ಸೈಟ್ ವಿಚಾರದಲ್ಲಿ ಇವರು ಜೋ ಜಾತಕದಲ್ಲಿ ಈಗ ಪ್ರಸ್ತುತ ಯೋಗ ಇದೆ ಹಾಗಾಗಿ ಕೈ ಹಾಕಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಅದು ಸ್ವಲ್ಪ ಭೂಮಿ ಶುದ್ಧಿ ವಿಚಾರದಲ್ಲಿ ನೋಡ್ಕೋಬೇಕಾಗುತ್ತೆ ಈಗಾಗಲೇ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಮತ್ತೆ ಭೂಮಿ ಶುದ್ಧಿ ವಿಚಾರದಲ್ಲಿ ಕೆಲವೊಂದೆಲ್ಲ ಯಂತ್ರಗಳನ್ನು ಕೊಡ್ತಾ ಇರ್ತೇನೆ ಮತ್ಸ್ಯಯಂತ್ರ ಸಂಪೂರ್ಣ ವಾಸ್ತು ಯಂತ್ರ ಅದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಇದ್ದರೆ ಬಂದು ನನ್ನ ಭೇಟಿ ಮಾಡಿ ಇನ್ನು ನೀವೇನಾದರೂ ಅಡ್ವಾನ್ಸ್ ಕೊಡಬೇಕು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹತ್ತನೇ ತಾರೀಕು ಚೆನ್ನಾಗಿದೆ ನೋಡಿ ಈ ಹತ್ತನೇ ತಾರೀಕು ಅಸ್ತಾನಕ್ಷತ್ರ ಇದೆ ಗುರುವಾರ ಬಹಳ ಪ್ರಶಸ್ತವಾದಂಥದ್ದು ಇದು ಬಿಟ್ಟರೆ ವಾ ವಾಸ್ತುನ ಅಷ್ಟು ವಾಸ್ತು ಅಷ್ಟು ಪ್ರಯೋ ಒಂದು ಫಲವನ್ನು ಕೊಡೋದಿಲ್ಲ ಫೆಬ್ರವರಿವರೆಗೂ ಕಾಯಬೇಕಾಗುತ್ತೆ ಫೆಬ್ರವರಿ ಹದಿನಾಲ್ಕು ಅಥವಾ ಹತ್ತೊಂಬತ್ತನೇ ತಾರೀಕು ರಥಸಪ್ತಮಿ ಇರುತ್ತೆ ಅಥವಾ ಇಪ್ಪತ್ತೆರಡು ಇಪ್ಪತ್ತೈದನೇ ತಾರೀಕು ಬಹಳ ಚೆನ್ನಾಗಿದೆ ಸೊ ಹಾಗಾಗಿ ಫೆಬ್ರವರಿವರೆಗೂ ಕಾಯುವಂತಹದ್ದು ಅಗತ್ಯ ಇಲ್ಲ ಹೀಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಹತ್ತನೇ ತಾರೀಕು ಬಹಳ ಪ್ರಶಸ್ತವಾದಂತಹದ್ದು ವರ್ಷದ ಕೊನೆಯ ದಿನ ಅಂದ್ರೆ ಒಳ್ಳೆಯ ದಿನ ಒಂದು ಮುಹೂರ್ತ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಾಗ್ಲಿ ದುಡ್ಡು ಕೊಡುವಂತದ್ದು ಆಗಬಹುದು ಇಂಥದ್ದಕ್ಕೆಲ್ಲ ಬಹಳ ಪ್ರಶಸ್ತವಾಗಿರುವಂತಹದ್ದು ಒಂದು ದಿನ ಅಂತಾನು ಹೇಳಬಹುದಾಗಿದೆ ಅಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಹಾಸನದಿಂದ ಕರೆ ಮಾಡಿದರೆ ಸುಧಾ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕು ಓಕೆ ಹುಟ್ಟಿದ ದಿನಾಂಕ ತಿಳಿಸಿಮ್ಮ 24 3 1993 ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಂ ಓಕೆ ಗುರುಜಿ ಅಮ್ಮ ಮಾತಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಏನ್ ಮಾಡ್ತಾ ಇದ್ದಾರೆ बताओ ಏನಿಲ್ಲ ಗುರುಜಿ ಮನೆ ಹತ್ರಮ್ಮ ಗುರುಜಿ ನನ್ನೊದ್ದು ಸಿಕ್ಸ್ ಆಗ್ತಿಲ್ಲ ಗುರುಜಿ ಫಿಕ್ಸ್ ಆಗುತ್ತೆ ಕೀಟೋಗುತ್ತೆ ಏನು ಅಂತ ಗೊತ್ತಾಗ್ತಿಲ್ಲ ಗುರುಜಿ ಇದು ಕುಂಭ ವಿವಾಹ ಅಂತ ಏನಾದ್ರು ಮಾಡಿದ್ರಮ್ಮ ತಮ್ಗೆ ಅದೊಂದು ಒಂದ್ಸತಿ ಮಾಡಿಸಿ ಯಾಕಂತ ಹೇಳಿದ್ರೆ ಕುಜನ ವಿವಾಹ ಕಾರಕರು ಅಂತ ಹೇಳ್ತೇವೆ ಯಾವಾಗ್ಲೂ ಅಷ್ಟೇ ಕುಜ ಮತ್ತೆ ಶುಕ್ರ ರವಿಯನ್ನ ನಾವು ಗಮನಿಸಬಹುದಾಗಿದೆ ಇಲ್ಲಿ ಏನಾಗುತ್ತೆ ಕಾರಕರ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಕೇತು ಪ್ರಭಾವ ಮತ್ತೆ ಕುಜನ ಪ್ರಭಾವ ಜಾಸ್ತಿ ಇದೆ ಯಾವಾಗ ಕೇತು ಸಪ್ತಮ ಸ್ಥಾನದಲ್ಲಿ ಇರೋದಾಗ್ಲಿ ಅಥವಾ ಏನಾದ್ರೂ ಸಪ್ತಮಾಧಿಪತಿಯ ಜೊತೆ ಸ್ಥಿತವಾಯಿತು ಅಂತ ಹೇಳಿದ್ರೆ ಮದ್ವೆ ವಿಚಾರಕ್ಕೆ ಮದುವೆವರೆಗೂ ಬರುತ್ತೆ ಆಗ್ದಿರೋ ಹೋಗುವಂಥದ್ದು ಇರುತ್ತೆ ಇದೇ ರೀತಿ ನಿಮಗೆ ಮುಂದಕ್ಕೆ ದಿನಗಳಲ್ಲಿ ಮದುವೆ ವಿಚಾರದಲ್ಲಿ ಮೂವತ್ತೈದು ನಲವತ್ತು ಆದ್ರೂ ಹೋಗ್ಬಿಡುತ್ತೆ ಆಗ ಆಗಾಗಬಾರ್ದು ಹಾಗಾಗಿ ಒಂದು ಕುಂಬ ವಿವಾಹ ಅಂತ ಮಾಡಿಸಿ ಅದರಿಂದ ಮದುವೆ ವಿಚಾರದಲ್ಲಿ ಬೇಗ ಅನುಕೂಲ ಆಗುತ್ತೆ ಸಂಕಷ್ಟ ಹರ ಚತುರ್ಥಿ ಅಂತ ಬರುತ್ತೆ ಸಂಕಷ್ಟ ಹರ ಎಲ್ಲ ಮಾಡುವಂತದ್ದು ಗಣಪತಿ ವಿಶೇಷವಾದಂತ ಪೂಜೆ ಅದಿನ ಗಣಪತಿ ರೊಥವಾ ಅಥವಾ ಒಂದೊತ್ತು ಉಪವಾಸ ಇದ್ದು ಏನಾದರೂ ಜಪ ಅಥವಾ ಉರುಳಿ ಕಳನ್ನು ದಾನ ಮಾಡೋದ್ ಮಾಡಿದ್ರೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತಮ್ಮ ಓಕೆ ಕರೆ ಬಾಧೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸಾಕಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಿಜವಾಗ್ಲೂ ಕೂಡ ಪರಿಹಾರ ಅನ್ನೋದು ಇದೆಯಾ ಹೀಗೆ ನೋಡಿ ನೆಗೆಟಿವ್ ಎನರ್ಜಿ ಅಂತ ಸಮಸ್ಯೆ ಇದೆ ಅಂತ ಹೇಳಿ ಪರಿಹಾರ ಇದ್ದೇ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಈ ಪ್ರೇತಾತ್ಮಗಳ ಕಾಟಕ್ಕೆ ನಾನು ಈ ಹಿಂದೆ ಪ್ರತಿಯೊಂದಿರ ಹೋಮದ ವಿಚಾರ ಮತ್ತು ಯಂತ್ರದ ವಿಚಾರದಲ್ಲಿ ಅದ್ರ ಬಗ್ಗೆ ವಿವರಣೆ ಕೊಟ್ಟೆ ಅದೇ ರೀತಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಕೆಲವೊಂದು ಸರಳವಾದಂಥ ಪರಿಹಾರಗಳನ್ನು ಇದನ್ನು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ನೋಡಿ ಜಡ ಭೂತಾಳಿ ಅಂತ ಹೇಳ್ತೀವಿ ಇದು ಬಹಳ ವಿಶೇಷವಾದಂಥದ್ದು ಇದೇನಾದರೂ ಜಡೆ ಹೇಗೆ ಬರುತ್ತೋ ಅದೇ ರೀತಿ ಗಿಡದಲ್ಲಿ ಇರುತ್ತೆ ಇದು ಈ ಜಡ ಭೂತಾಳಿನೂ ಸಹ ಮನೆಯಲ್ಲಿ ಕಟ್ಟೋದ್ರಿಂದ ಸಹ ಈ ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಏನಿದೆ ಈ ಪ್ರೇತಬಾಧೆ ಅನ್ನುವಂಥದ್ದು ಏನು ಕಾಡ್ತಾ ಇರುತ್ತೆ ಅಂಥದ್ದನ್ನು ಆಗುವಂಥದ್ದು ಇರುತ್ತೆ ಇದನ್ನ ಏನಿಲ್ಲ ಸಾಮಾನ್ಯವಾಗಿ ತೆಂಗಿನಕಾಯಿ ಎಲ್ಲ ಮಂತ್ರಸಿ ದೇವಸ್ಥಾನದಿಂದ ಕೊಟ್ಟಿರುವಂಥ ತೆಂಗಿನಕಾಯಿ ಎಲ್ಲ ಮನೆ ಬಾಗ್ಲಲ್ಲಿ ಕಟ್ಟತಿರಲ್ವ ಅಲ್ಲೇ ಇದನ್ನ ಕಟ್ಟುವಂಥದ್ದು ಇದನ್ನು ಯಾವಾಗ ಮನೆ ಬಾಗ್ಲಲ್ಲಿ ಎಂಟ್ರೆನ್ಸ್ ಅಲ್ಲಿ ಇಡೀ ಮನೆಯೂ ಸಹ ರಕ್ಷಾ ಕವಚವಾಗಿರುತ್ತೆ ಈ ಪ್ರೇತಾತ್ಮಗಳ ನೆಗೆಟಿವ್ ಎನರ್ಜಿ ಪದೇ ಪದೇ ನಾನು ಏನಾದರೂ ಸು ಸಾಯಬೇಕು ಅಥವಾ ಇನ್ನೇನೋ ತೊಂದರೆ ಆಗಬೇಕು ನನಗೆ ಅಂತ ಒಂದು ನೆಗೆಟಿವ್ ಥಿಂಕಿಂಗ್ ಯಾರ ಹತ್ರ ಇರುತ್ತೆ ಅಥವಾ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಏನಾದರೂ ಪಾತ್ರೆಗಳು ಶಬ್ದ ಮಾಡುವಂಥದ್ದಾಗಲಿ ಅಥವಾ ಏನಾದರೂ ಹಿಡ್ಕೊಂಡಂಗೆ ಆಗೋದು ಕೂಗಿದ್ರೆ ಕೂಗೋಕ್ಕಾಗಲ್ಲ ಆ ರೀತಿ ಪದೇ ಪದೇ ಆಗ್ತಾ ಇದೆ ರಾತ್ರಿ ಕಾಲದಲ್ಲಿ ಅಂತೇಳಿದ್ರೇನು ಈ ಜಡಭೂತಾಳಿ ಅನ್ನುವಂಥದ್ದನ್ನು ಸಹ ನೀವು ಮನೆಯಲ್ಲಿ ಕಟ್ಟೋದ್ರಿಂದ ಸಹ ಅದರಿಂದ ಬರುವಂತಹದ್ದು ಏನಾಗುತ್ತೆ ಒಂದು ಪಾಸಿಟಿವ್ ವೇವ್ಸು ಈ ನೆಗೆಟಿವ್ ಎನರ್ಜಿ ಇರುವಂಥದ್ದನ್ನು ಕಂಟ್ರೋಲ್ ಮಾಡಬಹುದು ಇವೆಲ್ಲ ಸಹ ಈ ಭೂತಾಳಿಗಳಾಗಬಹುದು ಕೆಲವೊಂದು ಮೂಲಿಕೆಗಳಾಗ್ಬೋದು ಇವೆಲ್ಲವೂ ಸಹ ನಾವು ಓಮಕ್ಕೆ ಉಪಯೋಗಿಸ್ತೀವಿ ಮತ್ತು ಅದ್ರ ಜೊತೆಗೆ ಈ ನೆಗೆಟಿವ್ ಎನರ್ಜಿ ಹೋಗಿಸುವಂಥದಕ್ಕೆ ಯಂತ್ರಗಳಿಗೆ ಹಾಕ್ತೀವಿ ಅದರಲ್ಲಿ ಇದು ಒಂದು ಪಾಸಿಟಿವ್ ಆಗಿರುವಂಥ ಒಂದು ವೃಕ್ಷ ವೃಕ್ಷದಲ್ಲಿ ಸಿಗುವಂಥದ್ದಾಗಿರುತ್ತೆ ನಾನು ಈ ಮದುವೆ ವಿಳಂಬಕ್ಕೆಲ್ಲ ನಾನು ಕೊಡ್ತೀನಲ್ವಾ ಈ ಅನಗ ಬಂಧನ ವಿಷ್ಣು ಎಷ್ಟು ಜನಕ್ಕೆ ಅನುಕೂಲ ಆಗಿರುವಂಥದ್ದು ನಾವು ನೋಡ್ತೀವಿ ಏಕೆಂದರೆ ಒಂದು ಶುಭ ಕಾರ್ಯ ಮನೆಯಲ್ಲಿ ಆಗುವಂಥದ್ದು ಈ ಅಶ್ವತ್ಥ ಕಟ್ಟೆ ಹಾಕಿ ಪ್ರದ ರಕ್ಷಣೆ ಮಾಡೋದು ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಥಿಂಕಿಂಗ್ ಬರುವಂಥದ್ದಕ್ಕೆ ಮದುವೆ ವಿಚಾರಕ್ಕೆ ಆ ಥರ ವೃಕ್ಷಗಳು ಒಂದಲ್ಲ ಒಂದು ವೃಕ್ಷಗಳು ಒಂದೊಂದು ಫಲವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ನಾವು ಅಂತಹದ್ರಲ್ಲಿ ನೆಗೆಟಿವ್ ಎನರ್ಜಿ ಹೋಗಿಸುವಂಥದ್ದೇ ಒಂದು ವೃಕ್ಷ ಆಗಿರುತ್ತೆ ಇದೆಲ್ಲ ಕೆಲವೊಂದೆಲ್ಲ ಬೆಟ್ಟ ಗುಟ್ಟಗಳಲ್ಲಿ ಅಂತ ಜಾಗದಲ್ಲಿ ಬೆಳೆಯುವಂಥದ್ದು ವಸ್ತು ಆಗಿರುತ್ತೆ ಈ ಕೆಲವೊಂದು ವೃಕ್ಷ ಹೇಗಿರುತ್ತೆ ಅಂದರೆ ನವಿಲು ಹೇಗಿರುತ್ತೆ ಗರಿ ಆ ರೀತಿ ಇರುವಂಥದ್ದು ಇರುತ್ತೆ ಮಯೂರ್ ಶಕ್ತಿ ಅಂತ ಹೇಳ್ತೀವಿ ಅದನ್ನು ಮನೆಯಲ್ಲಿ ಅದನ್ನು ರ ರಕ್ಷೆ ಮಾಡಿಬಿಟ್ಟು ಅದನ್ನು ಇಟ್ಕೊಂಡ್ರೆ ಯಾವುದೇ ವ್ಯಕ್ತಿಗಳು ಅಂದರೆ ಕೆಲವೊಂದು ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ ಅಂತೇಳಿದ್ರೆ ಅಂದ್ರೆ ಜೊತೆಲೇ ಇದ್ದು ಏನಾದರೂ ಕಿರಿಕಿರಿ ಮಾಡೋದು ತೊಂದರೆ ಮಾಡುವಂಥವ್ರು ಅಂಥವ್ರು ದೂರ ಹೋಗ್ತಾ ಹೋಗ್ತಾಯಿರ್ತಾರೆ ಒಂದೊಂದು ಮೂಲಕ ಒಂದೊಂದು ಫಲ ಕೊಡುತ್ತೆ ಅನ್ನೋವಂಥ ವಿಚಾರ ಇದು ಈ ನೆಗೆಟಿವ್ ಎನರ್ಜಿ ಏನಾದರೂ ಪದೇ ಪದೇ ಇಟ್ಕೊಂಡಂಗೆ ಕತ್ತಿ ಸಿಗ್ದಂಗೆ ಅನುಭವ ಆಗೋದು ಮೈ ಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ರಾತ್ರಿ ಯಾರೋ ಹೊಡೆದಂಗೆ ಎಲ್ಲ ಬರೆಗಳು ಕಾಣಿಸುವಂಥದ್ದು ಕಣ್ಣ ಮುಂದೆನೇ ಕಾಣಿಸುತ್ತೆ ಬರೆಗಳು ಕಾಣಿಸ್ದಂಗೆ ಸೊ ಈ ರೀತಿ ಏನಾದರೂ ಪದೇ ಪದೇ ಇದೆ ಅಂತ ಹೇಳಿದ್ರೂ ಇದನ್ನು ನೀವು ಮನೆ ಬಾಗಿಲಲ್ಲಿ ಕಟ್ಟಬಹುದು ಅವಾಗ ಹಂತವಾಗಿ ನಿಮಗೆ ಈ ರೀತಿ ಸಮಸ್ಯೆಗಳು ಬರುವಂಥದ್ದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮನೆಯೊಳಗಡೆ ಏನಾದರೂ ಯಾರಾದರೂ ತೀರೋಗಿದ್ದಾರೆ ತ್ರಿಪಾದಿ ನಕ್ಷತ್ರದಲ್ಲಿ ಯಾರಾದರೂ ಹೋಗಿದರೆ ಅಥವಾ ಆಯುಷ್ಯದ್ದು ಏನೋ ಅನಾರೋಗ್ಯಕ್ಕೆ ಒಳಗಾಗಿ ಅಥವಾ ಏನೋ ದುರ್ಮರಣ ಹೊಂದಿದ್ದರೆ ಮನೆಯೊಳಗಡೆ ಇಂಥ ಸಂದರ್ಭದಲ್ಲಿ ಸ್ವಂತ ಮನೆ ಆಗಿದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ಸಹ ಈ ಕೆಲವೊಂದೆಲ್ಲ ಪಾಸಿಟಿವ್ ಆ ನೆಗೆಟಿವ್ ಹೋಗೋದಕ್ಕೋಸ್ಕರ ಮನೆ ಈಗ ಯಾವುದೇ ಒಂದು ತ್ರಿಪಾದಿ ನಕ್ಷತ್ರ ಹೋದಾಗ ಮೂರು ತಿಂಗಳು ಅಥವಾ ಐದು ತಿಂಗಳು ಮನೆ ಬಾಗ್ಲಾಕ್ಬೇಕು ಆ ರೂಮು ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ ಮಾಡಲಿಕ್ಕಾಗೋದಿಲ್ಲ ಬೇರೆ ಆಪ್ಷನ್ಸೇ ಇಲ್ಲ ಅಂತಾಗ ನಾವು ಮೃತ್ಯುಂಜಯ ಹೋಮ ಜಪ ಇಂಥದ್ದೆಲ್ಲ ನಾವು ಹೇಳುವಂಥದ್ದು ಇರುತ್ತೆ ಅದರಿಂದ ಒಳ್ಳೇದಾಗಲಿ ಅನ್ನುವಂಥದ್ದು ಆದರೆ ಈ ಪ್ರೇತಾತ್ಮಗಳು ಯಾರೋ ದುರ್ಮರಣ ಹೊಂದಿರುವಂಥದ್ದು ಪ್ರೇತಾತ್ಮಗಳು ಕಾಟ ನಡೀತಾ ಇದೆ ಅಥವಾ ಕೆಲವೊಂದು ಹೊಸ ಮನೆ ಕಟ್ಟಿರ್ತಾರೆ ಯಾವ ರೀತಿಯೂ ತೊಂದರೆ ಇರಲ್ಲ ಆದರೆ ಹಿಂದೆ ಅಂದರೆ ಒಂದು ಐವತ್ತು ವರ್ಷ ಅರವತ್ತು ವರ್ಷದ ಹಿಂದೆ ಆ ಜಾಗದಲ್ಲಿ ಯಾರೋ ಒಂದು ಹಿಂದಿನ ಕಾಲದಲ್ಲಿ ಯಾರೋ ಒಂದು ದುರ್ಮರಣ ಹೊಂದಿರ್ತಾರೆ ಯಾರೋ ಕೊಲೆ ಮಾಡಿರ್ತಾರೆ ಅಥವಾ ಯಾವುದೋ ಒಂದು ಪ್ರಾಣಿ ಸತ್ತೋಗಿರುತ್ತೆ ಅಥವಾ ಏನೋ ನೆಗೆಟಿವ್ ಎನರ್ಜಿ ಇರುತ್ತೆ ಅದರ ಮೇಲೆ ನೀವು ಮನೆಯನ್ನು ನಿರ್ಮಾಣ ಮಾಡಿದರೆ ಅಥವಾ ಭೂಮಿ ಒಳಗಡೆ ಏನಾದರೂ ಈ ಕೆಳಗಡೆ ಅವಶೇಷಗಳು ಇದ್ದಂಥ ಸಂದರ್ಭದಲ್ಲಿ ನೆಗೆಟಿವ್ ಅವಶೇಷಗಳಿದ್ದಾಗೂ ಸಹ ಈ ರೀತಿ ಪ್ರೇತಾತ್ಮಗಳ ರೀತಿಯಲ್ಲಿ ಕಾಡುವಂಥದ್ದಿರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮನೆ ಒಳಗಡೆ ಯಾವುದೇ ಅಭಿವೃದ್ಧಿ ಇರೋದಿಲ್ಲ ಆರೋಗ್ಯದಲ್ಲಿ ಪದೇ ಪದೇ ಕಾಡಿಸುತ್ತೆ ಮನೆಯಲ್ಲಿ ನೆಮ್ಮದಿ ಇರೋಲ್ಲ ಮಕ್ಕಳ ನಡುವೆ ಬಾಂಧವ್ಯತೆ ಇರೋಲ್ಲ ಕಲಹಗಳು ಪದೇ ಪದೇ ಹಾಕ್ತಾ ಇರುತ್ತೆ ಇಂತಹ ಮನೆಗಳಲ್ಲಿಯೂ ಸಹ ಪ್ರೇತ ಸಂಚಾರ ಪ್ರೇತಾತ್ಮಗಳ ಕಾಟ ನಡೀತಾ ಇರುತ್ತೆ ಇದಕ್ಕಿದ್ದಂಗೆ ಕಾಲ ಬೆಲ್ಲು ಹೊಡೆಯುವಂಥದ್ದು ಇರುತ್ತೆ ಅಥವಾ ಇದ್ದಕ್ಕಿದ್ದಂಗೆ ಏನೋ ಸಮಸ್ಯೆ ಬರುತ್ತೆ ಇಂತಹದ್ದಕ್ಕೆ ಪರಿಹಾರ ಅಂದರೆ ಸರಳವಾಗಿ ಮಾಡ್ಕೊಳ್ಳೋದು ನಾನು ಹೇಳಿದೆ ಜಡ ಭೂತಾಳಿ ಅಂತ ಹೇಳಿ ಬಾಗಿಲು ಕಟ್ಟಬಹುದು ಅನ್ನುವಂಥದ್ದು ಆದರೆ ಈ ಥರ ಹೆಚ್ಚಿನ ಮಟ್ಟಿಗೆ ಪ್ರಮಾಣ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಮನೆಯಲ್ಲೇ ಒಂದು ಏನಾದರೂ ಅಷ್ಟಬಂಧನ ಚಕ್ರಸ್ಥಾಪನೆ ಅಂತ ಮಾಡಿಸುವಂಥದ್ದು ಈಗಾಗಲೇ ಭಾಳ ಜನಕ್ಕೂ ಕೊಡ್ತಾ ಇದ್ದೀನಿ ಇದನ್ನು ನಾನು ಮನೆ ಕಟ್ಟುವಂಥದ್ದಿಕ್ಕೂ ಕೊಡ್ತೀನಿ ಯಾಕಂತ ಹೇಳಿದ್ರೆ ಕೆಲವರು ಹೇಗೆ ಅಂದರೆ ಸೈಜಲ್ಲ ಓಹ್ ಎಂಥ ಮನೆ ಕಟ್ಟಿಬಿಟ್ಟಿದ್ದಾರೆ ನೋಡಪ್ಪ ಅಂಥೇಳಿ ಅಥವಾ ಕೆಲವೊಂದು ಏನಾದರೂ ಪ್ರಯೋಗ ಮಾಡುವಂಥದ್ದು ಇಂಥದ್ದು ಆಗಬಾರ್ದು ಅಂಥೇಳಿ ಮನೆಗೇ ಮನೆ ಪಾಯದಲ್ಲೇ ಕೊಡ್ತೇನೆ ಆವಾಗ ಒಂದು ಐವತ್ತು ವರ್ಷ ಆದ್ರೂ ಏನೂ ಹೋಗಿಲ್ಲ ಹಾಗಾಗಿ ಇದು ಒಂದಷ್ಟೇ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಯಾವಾಗ ಮನೆ ಒಳಗಡೆ ಪ್ರವೇಶ ಆಗಿರುತ್ತೆ ಅಥವಾ ಮನೆಯಲ್ಲಿ ಇರುತ್ತೋ ಅದನ್ನು ಅಷ್ಟಬಂಧನ ಚಕ್ರಸ್ಥಾಪನೆ ಅದನ್ನು ಮಾಡಬೇಕಂದ್ರೆ ಒಂದು ಸರಳವಾಗಿ ಮನೆಯಲ್ಲೇ ಒಂದು ಹೋಮವನ್ನು ಮಾಡಿ ಸುದರ್ಶನ ಹೋಮ ಅಂತ ಬರುತ್ತೆ ಸುದರ್ಶನ ಬೀಜಾಕ್ಷರ ಮಂತ್ರಗಳು ಬರುತ್ತೆ ಮತ್ತು ಪ್ರತಂಗಿರಿ ಬೀಜಾಕ್ಷರ ಪ್ರತಂಗಿರಿ ನಾರಾಯಣಿ ನೋಡಿ ಇದು ಶಾಂತ ಸ್ವರೂಪವಾಗಿರುವಂಥದ್ದು ಪ್ರತಂಗಿರಿ ನಾರಾಯಣಿ ಅಂತ ಹೇಳಿದ್ರೆ ಶಂಕು ಚಕ್ರವನ್ನು ಧರಿಸಿರುವಂಥದ್ದು ಅದರಲ್ಲಿ ಬಹಳಷ್ಟು ಅವತಾರಗಳು ನಾವು ನೋಡ್ತೀವಿ ಭದ್ರಕಾಳಿ ಪ್ರತಂಗಿರಿ ಆಗಬಹುದು ಒಂದು ತಾರಾ ಪ್ರತಂಗಿರಿ ಆಗಬಹುದು ಇದನ್ನೆಲ್ಲ ನಾವು ನೋಡ್ತೀವಿ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ಶಾಂತವಾಗಿರುವಂಥ ದೇವತೆಗಳನ್ನು ಆರಾಧನೆ ಮಾಡೋದು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಇದು ಅಗತ್ಯ ಇರುವಂಥದ್ದಾಗಿರುತ್ತೆ ಅದಕ್ಕೆ ಗೃಹ ಪ್ರವೇಶದ ಟೈಮಲ್ಲಿ ರಾಕ್ಷ ಹೋಮ ಮತ್ತೆ ವಾಸ್ತು ರಾತ್ರಿನೇ ಮಾಡಿಬಿಡ್ತಾರೆ ರಾತ್ರಿ ಕಾಲ ಇದನ್ನು ಅಷ್ಟೇ ಈ ಪ್ರೇತಾತ್ಮಗಳ ಕಾಟ ನೆಗೆಟಿವ್ ಎನರ್ಜಿ ಇರುವಂತಹ ಸಂದರ್ಭದಲ್ಲಿ ಸಂಜೆ ಗೋಧುಳಿ ಸಮಯದಲ್ಲಿ ಮಾಡುವಂತಹ ಹೋಮಗಳಾಗಿರುತ್ತೆ ಇದು ಪ್ರತಿಂಗಿರಿ ಹೋಮವನ್ನು ಮಾಡಿಸುವಂಥದ್ದು ಮತ್ತೆ ಸುದರ್ಶನ ಹೋಮವನ್ನು ಮಾಡಿಸುವಂಥದ್ದು ಮಾಡಿ ನಂತರ ಈ ನೆಗೆಟಿವ್ ಎನರ್ಜಿ ಸ್ವಲ್ಪ ಎಲ್ಲ ಇದಾದ್ಮೇಲೆ ನಂತರ ಈ ಒಂದು ಅಷ್ಟಬಂಧನ ಚಕ್ರ ಸ್ಥಾಪನೆಯನ್ನ ಮಾಡಿಸಬೇಕಾಗುತ್ತೆ ಈ ರೀತಿ ಮಾಡಿಸೋದ್ರಿಂದ ಸಹ ಈ ಪ್ರೇತ ಕಾಟ ಪ್ರೇತಾತ್ಮಗಳ ಒಂದು ಸಂಚಾರ ಇದ್ದಂತ ಮನೆಯಲ್ಲಿ ನಿವಾರಣೆ ಇರುತ್ತೆ ಮತ್ತೆ ಶುದ್ಧೀಕರಣ ಅನ್ನುವಂಥದ್ದು ಅಗತ್ಯ ಇದೆ ಶುದ್ಧೀಕರಣ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಪೌರ್ಣಮಿ ತಿಥಿ ಈ ನಾಲ್ಕು ದಿನಗಳಲ್ಲಿ ಸಾಧ್ಯವಾದಷ್ಟು ಗೋಮಯ ಗೋಮೂತ್ರ ಮತ್ತೆ ಒಂದು ಸ್ವಲ್ಪ ಅರ್ಶಿಣ ಸ್ವಲ್ಪ ಉಪ್ಪು ಯಾಕೆಂದ್ರೆ ಋಣ ಹೋಗಬೇಕಲ್ವ ಈ ಋಣ ಅನ್ನುವಂಥದ್ದನ್ನು ಬಹಳ ಜನಕ್ಕೆ ಕಷ್ಟ ಕಾರ್ಪಣ್ಯದಲ್ಲೇ ಸಿಕ್ಕಾಕ್ಕೊಂಡಿರ್ತಾರೆ ಅದನ್ನು ನೀರೆಲ್ಲ ಹಾಕಿ ಕಲಸಿ ಸ್ವಲ್ಪ ಮನೆಯಲ್ಲೆಲ್ಲ ಒರೆಸ್ಕೊಳ್ಳುವಂಥದ್ದು ಬಹಳ ಅಗತ್ಯ ಇದೆ ಮತ್ತು ಅದರ ಜೊತೆಗೆ ಹಿಂದಿನ ಕಾಲದಲ್ಲಿ ನೋಡಿ ಮನೆಯಲ್ಲಿ ಈಗೆಲ್ಲ ಮಾರ್ಬಲ್ಸ್ ಟೈಲ್ಸ್ ಅಂತ ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಹಿಂದೆ ಆಗಿರಲಿಲ್ಲ ಎಲ್ಲ ಸಾರಿಸ್ತಾ ಇದ್ರು ಸಗಣಿ ಇಲ್ಲಿ ಅವಾಗ ಯಾವ ಪ್ರೇತಾತ್ಮಕಗಳು ಕಾಟನೂ ಇರ್ತಾ ಇರಲಿಲ್ಲ ಯಾವುದೂ ಇರ್ತಾ ಇರಲಿಲ್ಲ ಆರೋಗ್ಯನೂ ಬಹಳ ಚೆನ್ನಾಗಿರ್ತಾ ಇತ್ತು ಈಗೇನು ಸಮಸ್ಯೆ ಆಗಿರುವಂಥದ್ದು ಈ ವೈರಸ್ ಕೊರೋನಾ ಇಂಥದ್ದು ಏನು ವೈರಸ್ಗಳಿಂದ ಆರೋಗ್ಯ ಇಡ್ತಾ ಇದೆ ಆವಾಗಿನ ಕಾಲದಲ್ಲಿ ಅಷ್ಟು ಆಗಿ ಬರ್ತಾ ಇರಲಿಲ್ಲ ಹಾಗಾಗಿ ಇದನ್ನೆಲ್ಲ ನಾವು ಯಾವಾಗ ಬಿಡ್ತಾ ಹೋಗ್ತೀವೋ ಅದು ಸಮಸ್ಯೆಗಳು ಹಾಕ್ತಾ ಇರುತ್ತೆ ಪ್ಲಾಸ್ಟಿಕ್ ಐಟಮ್ಸು ಈಗೆಲ್ಲ ಉಪಯೋಗಿಸುವಂಥದ್ದು ನೋಡಿ ಹಿಂದಿನ ಕಾಲದಲ್ಲಿ ಈ ಒಂದು ಮಡಿಕೆಲ್ ಮಾಡಿರುವಂಥದ್ರಲ್ಲಿ ಮಾಡ್ತಾಯಿದ್ರು ಒಂದು ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಾಯಿದ್ರು ಈಗೆಲ್ಲವೂ ಸಹ ಬೇಗ ಆಗಬೇಕು ಅನ್ನುವಂಥದ್ದು ಆರೋಗ್ಯನೂ ಕೆಡಿಸ್ಕೊತಾ ಇದ್ವಿ ಈ ನೆಗೆಟಿವ್ ಎನರ್ಜಿನೂ ನಮಗೆ ಬೇಗ ಅಟ್ಯಾಕ್ ಇರುತ್ತೆ ಆದಷ್ಟು ಸಹ ದೈವ ಆರಾಧನೆ ದೇವತಾ ಪೂಜೆ ಪುನಸ್ಕಾರಗಳು ಮಂತ್ರ ಜಪ ಇದು ಯಾರು ರೂಢಿಯಲ್ಲಿ ಇಟ್ಕೊಂಟಾರೋ ಇಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುತ್ತೆ ಮತ್ತು ಯಾವ ಮನೆಯಲ್ಲಿ ಪ್ರೇತಾತ್ಮಗಳ ಕಾಟ ಪ್ರೇತಾತ್ಮಗಳ ಸಂಚಾರ ಇರುತ್ತೆ ದೇವತಾ ಆರಾಧನೆ ಮಾಡೋದಕ್ಕೂ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಆದಷ್ಟು ಪ್ರಯತ್ನ ಮಾಡಿ ಯಾಕಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಇರುವಂಥ ಜಾಗದಲ್ಲಿ ಒಂದು ಕಡ್ಡಿ ಹಚ್ಚೋಣ ದೀಪ ಹಚ್ಚೋಣ ಅಂತ ಹೇಳಿದ್ರೂ ಆಗೋದೇ ಇಲ್ಲ ಒಂದು ಸತಿನೂ ದೀಪ ಹಚ್ಚದಿರೋಂಥ ಮನೆಗಳು ನಾವು ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಅನ್ಕೋಬಹುದು ಬೆಳಗ್ಗೆ ಇದ್ರೆ ಕೆಲಸಕ್ಕೆ ಹೋಗ್ಬೇಕು ಇನ್ನೇನೋ ಕೆಲಸ ಅದು ಇದು ಅಂತ ಹೇಳ್ಬೋದು ಆದರೆ ಅಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಇರುವಂತ ಮನೆಯಲ್ಲಿ ಈ ರೀತಿ ಪದೇ ಪದೇ ಸಮಸ್ಯೆಗಳು ಬರುವಂತದ್ದು ಇರುತ್ತೆ ಆದಷ್ಟು ಮನೆಗೆ ಒಂದು ಅಷ್ಟಬಂಧನ ಚಕ್ರ ಸ್ಥಾಪನೆ ಮಾಡಿಸಿಕೊಳ್ಳೋದ್ರಿಂದನೂ ಈ ಪ್ರೇತಾತ್ಮಗಳ ಕಾಟ ಅನ್ನುವಂಥದ್ದನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೇತ ಬಾಧೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ